ರಾಘು, ಸ್ವಲ್ಪ ಗಾಡಿ ಸ್ಲೋ ಮಾಡು. ಆಯ್ತು ಸರ್. ಇದೇನ್ ಮಕ್ಕಳು ಬಾಕ್ಸ್ ಹಿಡ್ಕೊಂಡು ಹೋಗ್ತಾ ಇದಾರೆ? ಹೌದಲ್ಲ. ರಾಘು, ಲೇಬರ್ ಎಲ್ಲ ಬಂದಿದ್ದಾರ? ಹೌದು ಸರ್, ಎಲ್ಲ ಬಂದಿದ್ದಾರೆ. ಮತ್ತದು ವರ್ಕ್ ಸ್ಟೇಟಸ್ ಏನಾಯ್ತು? ಸರ್, ಸೆಂಟ್ರಿಂಗ್ ವರ್ಕ್ ಎಲ್ಲ ಮುಗ್ದಿದೆ, ಕಾಂಕ್ರೀಟಿಂಗ್ ನಾಳೆ ಆಗಬೇಕು. ಬೇಗ ಅದು ಕೆಲಸ ಮಾಡಿ ಮುಗಿಸ್ರಿ. ಓಕೆ ಸರ್. ಅರೆ, ಇವತ್ತು ಮಕ್ಕಳ ಕೈಯಲ್ಲಿ ಬಾಕ್ಸ್ ಇದೆಯಲ್ಲ, ಏನಿರ್ಬೋದು ಇದರಲ್ಲಿ? ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ನಾನದು ಸೈಟ್ ಕಡೆನೆ ಹೋಗ್ತಾ ಇದ್ದೆ, ಬರ್ತೀರಾ ಒಮ್ಮೆ? ಓಕೆ ನಡ್ರಿ, ನಾನು ಬರ್ತೀನಿ. ಸರಿ ಬನ್ನಿ ಸರ್, ಹೋಗೋಣ. ಮಕ್ಕಳೇ, ಏನಿದೆ ಬಾಕ್ಸಲ್ಲಿ? ಮಕ್ಕಳೇ ಮಕ್ಕಳೇ ನಿಲ್ಲಿ ಮಕ್ಕಳೇ ಮಕ್ಕಳೇ, ಆ ಬಾಕ್ಸಲ್ಲಿ ಏನಿದೆ ಅಂತ ಹೇಳಿಲ್ಲ. ಇಲ್ಲ, ನಾವು ಹೇಳಲ್ಲ. ಹೇಳಿದ್ರೆ ಅದನ್ನ ನೀವು ಸಾಯಿಸ್ತೀರಾ? ಹೌದು. ಹೌದು. ನಾನ್ ಸಾಯಿಸ್ತೀನ? ಬಾರೆ, ನಾ ಹೋಗೋಣ. ಸರ್ ಏನ್ ಸರ್, ನೀವು ಮೊನ್ನೆಯಿಂದ ಮಕ್ಕಳ ಹಿಂದೆ ಬಿದ್ದಿದ್ದೀರಾ? ಹೌದು ರಾಘು, ಮಕ್ಕಳು ಬಾಕ್ಸ್ ತಗೊಂಡು ಹೋಗ್ತಾ ಇದಾರಲ್ಲ, ಆ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋ ಇಂಟ್ರೆಸ್ಟ್ ಇದೆ. ಸರ್ ಅದೇನೇ ಆಗಿರ್ಬೋದು ಸರ್, ನೀವ್ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತೀರಾ? ಹೋಗೋಣ ಬನ್ನಿ. ಇಲ್ಲ ರಾಘು, ಆ ಬಾಕ್ಸ್ ಅಲ್ಲಿ ಏನಿದೆ ಅಂತ ನಾನು ಪತ್ತೆ ಹಚ್ಚಲೇಬೇಕು. ಅಂಕಲ್ ಪ್ಲೀಸ್ ಅಂಕಲ್, ಗಿಡ ಮರಗಳನ್ನ ಕೊಲ್ಬೇಡಿ. ಇಲ್ಲ ಮಕ್ಕಳೇ, ನಾನು ಅದಕ್ಕೆ ಅದನ್ನು ಕೊಲ್ಲಿ. ಅಂಕಲ್ ನಮಗೆ ಗೊತ್ತು ನೀವು ಅದನ್ನು ಕೊಲ್ತೀರಾ, ಯಾಕಂದ್ರೆ ಅವತ್ತು ಕ್ಯಾಚ್
ದೊಡ್ಡ ಮರದ ಕೆಳಗೆ ನಾವು ಆಟಾಡ್ತಾ ಆಟಾಡ್ತಾ ಗಿಡ ನೆಡ್ತಿದ್ದ ಕೆರೆ ಕಡೆಗೆ ಓಡ್ತಾ ಬಂದೆ. ಅಲ್ಲಿ ನಿಮ್ಮನ್ನು ನೋಡಿದ್ವಿ. ನೀವು ಮೂವರು ಮಾತಾಡೋದನ್ನ ಕೇಳಿಸ್ಕೊಂಡ್ವಿ. ಗಿಡಮರಗಳನ್ನು ಕಡಿದು ಕೆರೆಯನ್ನು ಮುಚ್ಚಾಕ್ಲಿಕ್ಕೆ ಹೇಳಿದ್ದನ್ನು ಕೇಳಿ ನಾವು ಗಾಬರಿಗೊಂಡ್ವಿ. ಮರ ಆಟ ಬಂದ್ಬಿಟ್ರೆ ಕಡ್ದಾಕ್ಬಿಡಿ, ಚಿಕ್ಕ ಚಿಕ್ಕ ವಿಷಯನೆಲ್ಲ ಡಿಸ್ಕಸ್ ಮಾಡ್ಬೇಡಿ, ಕಡ್ದಾಕ್ಬಿಡಿ, ಕೆರೆ ಮುಚ್ಚಿ ಕೆಲಸ ಸ್ಟಾರ್ಟ್ ಮಾಡಿ. ಗಿಡ ಮರಗಳನ್ನು ಕಡಿದ್ರೆ ನಾವು ಉಸಿರಾಡೋದಾದ್ರೂ ಹೇಗೆ? ಅದಕ್ಕೆ ನಾವೆಲ್ಲ ಒಂದು ಉಪಾಯ ಮಾಡಿ ಅಲ್ಲಿ ಇರುವ ಗಿಡಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡುವ ಪ್ಲಾನ್ ಮಾಡಿದ್ವಿ. ಅಂಕಲ್, ಇದನ್ನು ಸಾಯಿಸ್ಬೇಡಿ. ಅಂಕಲ್, ನಮ್ಮ ಟೀಚರ್ ಹೇಳಿದ್ದಾರೆ ಮರ ಕಡಿಬಾರ್ದು ಅಂತ, ಯಾಕಂದ್ರೆ ಅದು ನಮಗೆ ನೆರಳು ಕೊಡುತ್ತೆ, ಗಾಳಿ ಕೊಡುತ್ತೆ, ಮಳೆ ಕೊಡುತ್ತೆ. ಅಂಕಲ್ ಪ್ಲೀಸ್, ಅಂಕಲ್ ಇದನ್ನು ಕೊಲ್ಬೇಡಿ. ಸರಿಯಾಗಿ ಹೇಳಿದ್ರಿ ಮಕ್ಕಳೇ, ಯಾಕಂದ್ರೆ ಒಂದು ಟನ್ ಪೇಪರ್ ಮಾಡೋದಕ್ಕೆ 26 ಮರಗಳನ್ನ ನಾವು ಕಡಿಬೇಕಾಗುತ್ತೆ. ಇಷ್ಟೊಂದು ಪೇಪರ್ ಮಾಡೋದಕ್ಕೆ ಎಷ್ಟು ಮರ ಕಡಿದಿರ್ಬೋದು ನಾವು? ಆದರೆ ಅದಕ್ಕೋಸ್ಕರ ನಾವು ಒಂದು ಮರ ಕಡಿದ್ರೆ 3 ಗಿಡ ನೆಡಬೇಕು. ಆ ಥರ ಒಂದು ನಾವು ಸಂಕಲ್ಪ ಮಾಡೋಣ. ಹಸಿರಿನಿಂದಲೇ ಉಸಿರು, ಉಸಿರಿಲ್ಲದಿದ್ದರೆ ಮನುಕುಲಕ್ಕೆ ಉಳಿವಿಲ್ಲ. ದಿನೇ ದಿನೇ ಏರುತ್ತಿರುವ ಭೌಗೋಳಿಕ ತಾಪಮಾನಕ್ಕೆ ವೃಕ್ಷ ನಾಶವೇ ಕಾರಣ. ಇದಕ್ಕೆಲ್ಲ ಮಾನವನೇ ಹೊಣೆ. ವೃಕ್ಷೋ ರಕ್ಷತಿ ರಕ್ಷಿತ. ವೃಕ್ಷವನ್ನು ರಕ್ಷಿಸಿದರೆ ನಮ್ಮ ಮುಂದಿನ ಜನಾಂಗವನ್ನು ವೃಕ್ಷವೇ ರಕ್ಷಿಸುತ್ತದೆ. ಮರ ಕಡಿದರೆ ಬರ, ಗಿಡ ನೆಟ್ಟರೆ ವರ. ಬರವು ವರವು, ಆಯ್ಕೆ ನಿಮ್ಮದು.